ಕೋಟೆ ತರ ನೀಡುವ ಸಮಯ ಎರಡು ನೆರಳು ಒಂದೇ ಗುರಿಯ ತಲುಪೋ ಸಮಯ ಏನ್ ಹೇಳ್ತಿದ್ದಿ ಅವರು ಯಾಕೆ ಹೀಗ್ ಮಾಡ್ಕೊಂಡೆ? ನನಗೋ ಅರುಣ್ಗೋ ಹೇಳಿದ್ರೆ ಏನಾದ್ರೂ ಒಂದು ಯೋಚನೆ ಮಾಡ್ತಿದ್ವಲ್ಲ. ಎಷ್ಟೋ ಸಲ ಅನ್ಕೊಂಡಿದ್ದೀನಮ್ಮ, ಆದ್ರೆ ಹೇಳಕ್ಕೆ ಧೈರ್ಯನೇ ಬರ್ತಾ ಇರಲಿಲ್ಲ. ಮತ್ತೆ ಈಗ ಅಮ್ಮ, ನನ್ನನ್ನು ಆ ಕಷ್ಟದಿಂದ ಪಾರ್ ಮಾಡಿ ನನ್ನೊಳಗೆ ಮತ್ತೆ ಬದುಕಬೇಕು ಅನ್ನೋ ವಿಶ್ವಾಸ ಹುಟ್ಟೋಗಿ ಮಾಡಿದ್ದೆ ಅಮೃತ. ಏನು ಅಮೃತನ? ಹೌದಮ್ಮ, ಅಮೃತ ಅವತ್ತು ಸಹಾಯ ಮಾಡದೇ ಇದ್ದಿದ್ರೆ ನಾನಿವತ್ತು ಅರೆಸ್ಟ್ ಆಗಿ ಲಾಕಪ್ ಅಲ್ಲಿ ಇರ್ತಾ ಇದ್ದೆ, ಅಥವಾ ಎಲ್ಲಾದ್ರೂ ಹೆಣ ಆಗಿ ಬಿದ್ದಿರ್ತಿದ್ದೆ. ವರುಣ್, ಏನ್ ಹೇಳ್ತಿದೀಯ? ಈ ವಿಷಯ ನಿನ್ ಹೆಂಡತಿ ಗೊತ್ತಾ? ಇಲ್ಲ ಅಮ್ಮ. ನೋಡು, ಈಗ ನೀನ್ ನನಗೇನು ಹೇಳ್ತಿದೆಯೋ ಅದು ಮುಖ್ಯವಾಗಿ ನಿನ್ನ ಹೆಂಡತಿಗೂ ಅತ್ತೆಗೂ ಗೊತ್ತಾಗಬೇಕು. ನನ್ನ ಮಗನ್ನ ನಾನು ನಂಬ್ತೀನಿ, ಆದರೆ ನನ್ನ ಮಗನ್ನ ಅವನ ಹೆಂಡತಿ ನಂಬೋದು ಇಂಪಾರ್ಟೆಂಟ್ ಕಣೋ. ವರುಣ್, ನಡಿ ಈಗಲೇ, ಈ ವಿಷಯನ ಈಗಲೇ ಎಲ್ಲರ ಮುಂದೆ ಹೇಳುವಂತೆ. ನೋಡಿ, ನಾನು ಇಷ್ಟರಲ್ಲೇ ಅರೆಸ್ಟ್ ಆಗಬೇಕಾಗಿತ್ತು, ಅಥವಾ ಎಲ್ಲಾದರೂ ಅನಾಥ ಹೆಣ್ಣಾಗಿ ಸಿಕ್ಕಿ ಪೊಲೀಸರಿಂದ ಈ ಮನೆಗೆ ಕಾಲ್ ಬರಬೇಕಾಗಿತ್ತು. ಆದರೆ ಈಗ ಇಲ್ಲಿ ನಿಮ್ಮ ಎದುರುಗಡೆ ನಿಂತು ಉಸಿರಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅಮೃತ. ಸಂಗೀತ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೋ. ಈ ಮನೆ ಮರ್ಯಾದೆ ಉಳಿಯೋದಕ್ಕೆ ಅಮೃತನೇ ಕಾರಣ. ಏನು ಅಮೃತನ? ಹೌದು ಅಜ್ಜಿ, ನನ್ನಿಂದ ಈ ಮನೆಯಲ್ಲಿ ಯಾರಿಗೆ ಅವಮಾನ ಆಯ್ತೋ, ಯಾರ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡಿ ಆಕೆ ವ್ಯಕ್ತಿತ್ವನ ಅವಹೇಳನ ಮಾಡಿದ್ರೋ ಅದೇ ಅಮೃತನೇ ಈ ಮನೆ ಮಾನ ಕಾಪಾಡಿದ್ದು. ನನ್ನ ಫ್ರೆಂಡ್ ಒಬ್ಬನಿಗೆ ಒಂದು ಫಿನಾನ್ಸ್ ಕಂಪ್ನಿಯಲ್ಲಿ ಎಮರ್ಜೆನ್ಸಿ ಅಂತ ಸಾಲ ತಗೊಳ್ಳೋಕ್ಕೆ ನಾನು ಶ್ಯೂರಿಟಿ ಹಾಕಿದ್ದೆ. ಆದರೆ ಈಗ ಅವನು ಎಲ್ಲಿದ್ದಾನೋ, ಬದುಕಿದನೋ, ಸತ್ತಿದನೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಫಿನಾನ್ಸ್ ಕಂಪ್ನಿಯವರು ನಾನು ಶ್ಯೂರಿಟಿ ಹಾಕಿದ್ದೀನಿ ಅಂತ ನನ್ನನ್ನು ಸಾಲ ತೀರಿಸು ಅಂತ ನನಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗದೆ ನೀವೇನೋ ಕಷ್ಟದಲ್ಲಿದ್ದೀರಾ ಅಂತ
ನಿಮ್ಮನ್ನ ನೋಡಿದ್ರೆ ಯಾರು ಬೇಕಾದರೂ ಹೇಳ್ತಾರೆ, ಖಂಡಿತ ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ನನಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದರು ಯಾರೂ ಇಲ್ಲ, ಆದರೆ ನಿಮ್ಮನ್ನ ಈ ಮನೇಲಿ ನೋಡಿದ್ರೆ ನನಗೆ ಆ ಭಾವನೆ ಬರುತ್ತೆ. ಜೆ ಜಿ ಟಾಕಮ್ ಪೌಡರ್ ಕಂಪ್ನಿಯ ಪ್ರಾಡಕ್ಟ್ ರಿಟೇಲ್ ಸೇಲ್ನ ಕರ್ನಾಟಕದ ಕಾಂಟ್ರಾಕ್ಟ್ನ ನಾವು ನಿಮಗೆ ಕೊಡಿಸ್ತೀವಿ. ಅದರಲ್ಲಿ ಬರೋ ಮೀಡಿಯೇಟರ್ ಕಮಿಷನ್ನ ನೀವೇ ತಗೋಬಹುದು. ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ಳಿ. ಇಷ್ಟೆಲ್ಲ ಸಹಾಯ ಮಾಡಿದ ಅಮೃತಂಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅವ್ರ ಕೈ ಹಿಡ್ಕೊಂಡು ಇದು ನಿಮ್ಮ ಕೈಯಲ್ಲ ಕಾಲು ಅಂತ ಹೇಳೋಷ್ಟರಲ್ಲಿ ಅಲ್ಲಿಗೆ ಅತ್ತೆ ಬಂದರು. ಆಮೇಲೆ ಮುಂದೇನು ನಡೀತು ಅಂತ ಎಲ್ಲನೂ ನಿಮಗೆ ಗೊತ್ತು. ಇಷ್ಟೆಲ್ಲ ಆಗಿದ್ರು ಆ ಹುಡುಗಿ ಒಂದು ಮಾತು ಕೂಡ ಆಡಲಿಲ್ವಲ್ಲ. ನಿನ್ನೆ ನಮ್ಮನೆ ಜನ ಆಡಿದ ಮಾತಿಗೆ ಅವಳು ಹಿಂತಿರುಗಿಸಿ ಮಾತಾಡಿದರೆ ನಮ್ಮನೆ ಮರ್ಯಾದೆ ಉಳಿತಿತ್ತ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳೋದು ಇದಕ್ಕೆ. ಎಂಥ ಕೆಲಸ ಆಗೋಯ್ತು ವರುಣ್. ಹೌದಜ್ಜಿ, ಥ್ಯಾಂಕ್ಸ್ ಹೇಳೋ ಬದಲು ಈಗ ಸಾರಿ ಹೇಳೋವಾಗಿದೆ ಕೆಲವ್ರ ಅಜ್ಞಾನದಿಂದ. ಒಂದು ಮಾತಾಡಿದ್ರೆ ಅದಕ್ಕೆ ಬೆಲೆ ಇರಬೇಕು. ನನಗೂ ಮಾತು ಬರುತ್ತೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ನನಗೇನು ಗೊತ್ತಾಗಬೇಕು ಅಳಿಯಂದ್ರದ್ದು ಇಷ್ಟೊಂದೆಲ್ಲ ಕತೆ ಇದೆ ಅಂತ? ಏನೋ ಆಗಿದ್ದಾಗೋಯ್ತು, ಬಿಟ್ಬಿಡಿ. ಅಷ್ಟು ಸುಲಭವಾಗಿ ಹೇಳಿಬಿಟ್ರೆ, ಇನ್ನು ಮದುವೆ ಆಗದೆ ಇರೋ ಹುಡುಗಿ ಅವಳು ಒಬ್ಳೆ ಬೇರೆ ಇರ್ತಾಳೆ. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಏನು ಗತಿ? ಜಯ, ನೀನು ಅವಳಿಗೆ ಒಂದು ಫೋನಾರು ಮಾಡಮ್ಮ. ತಪ್ಪು ಮಾಡಿದ್ದು ವರುಣ್, ಈಗ ಅವನಿಗೆ ಪಶ್ಚಾತ್ತಾಪನೂ ಆಗಿದೆ. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳಲೇಬೇಕಲ್ಲ ಅತ್ತೆ. ವರುಣ್. ಏನಮ್ಮ? ಕಾರ್ ತೆಗಿ, ನಿನ್ನ ಜೊತೆ ನಾನು ಬರ್ತೀನಿ. ಈಗಲೇ ಅಮೃತನ ಮನೆಗೆ ಹೋಗೋಣ. ಅಯ್ಯೋ ಅತ್ತೆ, ನೀವ್ಯಾಕೆ ಹೋಗ್ತೀರಾ? ಅವ್ರ ಜೊತೆ ನಾನು ಅಮ್ಮ ಹೋಗ್ ಬರ್ತೀವಿ. ಎಲ್ಲಾರ ಪ್ರಕಾರ ನಾವು ತಾನೇ ತಪ್ಪು ಮಾಡಿರೋದು. ಮತ್ತೆ ಮತ್ತೆ ತಪ್ಪುಗಳಾಗಬಾರ್ದು ಅಂತಾನೆ ನಾನು ಅವನ ಜೊತೆ ಹೋಗ್ತಾ ಇರೋದು. ಹೌದು, ನಾನೊಬ್ಬನೇ ಬಂದಿಲ್ಲ, ನನ್ನ ಜೊತೆ ಅಮ್ಮನೂ ಬಂದಿದ್ದಾರೆ. ಮೇಡಮ್. ಸರ್, ನೀವಿಲ್ಲಿ? ಗಾಬರಿ ಆಗ್ಬೇಡ, ರಿಲ್ಯಾಕ್ಸ್. ಮನೆಗೆ ಬಂದವ್ರನ್ನ ಒಳಗ್ ಕರೆಯೋದಿಲ್ವಾ? ಅಯ್ಯೋ, ನಾನ್ ನೋಡಿ ಇಲ್ಲೇ ನಿಲ್ಸ್ ಮಾತಾಡ್ತಾ ಇದ್ದೀನಿ, ಒಳಗ್ ಬನ್ನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ. ನಮ್ಮ ಮನೆ ತುಂಬಾ ಚಿಕ್ಕದು, ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲಮ್ಮ, ಮನೆ ಚಿಕ್ಕದಾದರೂ ನಿನ್ನ ಮನಸ್ಸು ವಿಶಾಲವಾಗಿದೆ. ಕೆಲವ್ರ ಮನೆ ದೊಡ್ಡದಾಗಿರುತ್ತೆ, ಆದರೆ ಮನಸ್ಸು ಚಿಕ್ಕದಾಗಿರುತ್ತೆ. ಮೇಡಮ್, ಏನು ತಗೋತೀರಾ, ಕಾಫಿ ಟೀ? ಅದೆಲ್ಲ ಏನೂ ಬೇಡ. ಮೊದಲು ನೀನು ಯಾಕೆ ನಮ್ಮ ಮನೆ ಕೆಲಸಕ್ಕೆ ಬರ್ತಿಲ್ಲ ಅದನ್ನು ಹೇಳು. ಅದು ನಾನು ಊರಿಗೆ ವಾಪಸ್ ಹೋಗೋಣ ಅಂತ.
ಸಾಕು ಅಮೃತ. ಇನ್ನು ಎಷ್ಟು ದಿನ ಅಂತ ಬೇರೆಯವ್ರ ಬಗ್ಗೆ ಒಂದು ಮಾತು ಆಡದೆ, ಬೇರೆಯವ್ರ ತಪ್ಪುಗಳಿಗೆ ಬೆರಳು ಮಾಡಿ ತೋರಿಸ್ದೆ, ಬೇರೆಯವ್ರ ಸಣ್ಣತನಕ್ಕೆ ಪರದೆ ಇಳಿತಾ ಬರ್ತೀಯ? ನಾನು ಮನೆ ಹೊರಗ್ನೋಳು. ನಾನೊಬ್ಳು ಆ ಮನೆಯಿಂದ ದೂರ ಆದರೆ ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮನೆ ಒಳಗಿನವ್ರ ಮಧ್ಯ ನನ್ನ ಕಾರಣಕ್ಕಾಗಿ ಬಿರುಕು ಬರಬಾರ್ದು ಅನ್ನೋದಷ್ಟೇ ನನಗೆ ಮುಖ್ಯ. ಕೇಳಿದ್ಯ ವರುಣ್, ಅಮೃತ ಹೇಳ್ತಿರೋ ಮಾತನ್ನ? ನಮ್ಮ ಮನೇಲಿರೋರಿಗೆ ಇಷ್ಟು ಬುದ್ಧಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ವಾ? ಅಮೃತ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಕಾರಣದಿಂದಾಗಿ ನೀವು ಅವಮಾನ ಅನುಭವಿಸೋಗಾಯಿತು. ಇದೆಲ್ಲ ನನ್ನಿಂದನೇ ಆಗಿದ್ದು. ಅಯ್ಯೋ ಸರ್, ಪ್ಲೀಸ್, ನೀವು ಹೀಗೆಲ್ಲ ಕ್ಷಮೆ ಅಂತ ಕೇಳಿದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ. ಅಮೃತ, ತಪ್ಪು ಮಾಡಿದವರು ಕ್ಷಮೆ ಕೇಳಲೇಬೇಕಮ್ಮ. ಮೇಡಮ್, ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ, ನೀವು ನನ್ನ ಯಜಮಾನಿ, ನಾನು ಬರೀ ಕೆಲಸದೋಳಷ್ಟೇ. ನೀನು ನಮ್ಮ ಮನೆ ಮರ್ಯಾದೆ ಉಳಿಸಿದೀಯ, ನಮ್ಮ ಮನೇಲಿ ಆಗೋ ಅಂತ ಅನಾಹುತನ ತಪ್ಪಿಸಿದೀಯ. ಇಷ್ಟೆಲ್ಲ ಮಾಡಿರೋ ನಿನ್ನ ಮೇಲೆ ಕಳಂಕ ಹೊರಿಸಿದ್ರು ಸುಮ್ಮನಿದ್ದಿದ್ದು ಸಣ್ಣ ವಿಚಾರ ಅಲ್ಲ ಅಮೃತ. ಬೇರೆಯವರಾಗಿದ್ದಿದ್ರೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಹೇಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಹೇಗೆ ಇದರಿಂದ ದುಡ್ಡು ಕೀಳೋದು ಅಂತ ಯೋಚನೆ ಮಾಡ್ತಾ ಇದ್ರು. ಛೇ, ಹಾಗೆ ಯೋಚನೆ ಮಾಡೋದೇ ತಪ್ಪಲ್ವಾ ಸರ್? ಆದರೆ ಆ ಪ್ರಜ್ಞೆ ಎಲ್ರಿಗೂ ಇರಲ್ವಲ್ಲಮ್ಮ. ನೀವು ನಮ್ಮನ್ನ ಕ್ಷಮಿಸಿದೀರಾ ಅಂತ ಆದರೆ ದಯವಿಟ್ಟು ನಮ್ಮನೆ ಕೆಲ್ಸಕ್ಕೆ ಬನ್ನಿ. ಅಮೃತ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮನೆ ಕೆಲ್ಸಕ್ಕೆ ಬರಲ್ವಾ? ಅಯ್ಯೋ ಮೇಡಮ್, ನಿಮ್ಮಂಥ ದೊಡ್ಡವರು ನಮ್ಮಂಥವ್ರ ಮನೆಗೆ ಬಂದಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಈ ಕ್ಷಮೆ ಎಲ್ಲ ಯಾಕೆ? ಅದರಲ್ಲೂ ನನ್ನಂಥ ಚಿಕ್ಕವಳ ಮುಂದೆ. ಮೇಡಮ್, ನಾನು ಈಗಲೇ ಕೆಲ್ಸಕ್ಕೆ ಬರ್ತೀನಿ. ಅಮೃತ ಸಂಗೀತಾ, ಸಂಗೀತಾ ಬಾರ ಇಲ್ಲಿ. ಏನಮ್ಮ ನೀನು ನಗ್ ನಗ್ತಾ ಓಡ್ ಬರ್ತಾ ಇದೀಯಾ? ನನ್ನ ಗಂಡ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ. ಇನ್ನೊಂದ್ ಕಡೆ ನನ್ನ ಅತ್ತೆನೂ ಕೂಡ ನನ್ನ ಮುಖ ನೋಡ್ತಾ ಇಲ್ಲ, ನೀನ್ ನೋಡಿದ್ರೆ ನಗ್ ನಗ್ತಾ ಓಡಾಡ್ತಾ ಇದೀಯಾ. ಸಂಗೀತಾ, ನಮ್ಮ ಮೇಲೆ ಯಾರಿಗಾದ್ರೂ ಕೋಪ ಬಂದಿದೆ, ಬೇಜಾರಾಗಿದೆ ಅಂತ ಅಂದ್ರೆ ನಾವೇ ಒಂದೆಜ್ಜೆ ಮುಂದೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು. ನಾವೆಷ್ಟು ಒಳ್ಳೆಯವರು ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡ್ಬೇಕಮ್ಮ. ಅದೇ ಹೇಗಮ್ಮ ಮಾಡೋದು? ಬಾಯಲ್ಲಿ ಹೇಳಿದಷ್ಟು ಸುಲಭನ ಅತ್ತೆನ ಬಗ್ಸೋದು? ಅಜ್ಜಿನಾದ್ರೆ ಹೇಗೋ ಬುಟ್ಟಿಗೆ ಹಾಕ್ಬೋದು. ಅದಕ್ಕೆ ನಿನ್ನ ಪೆದ್ದು ಅನ್ನೋದು. ಯಾರ ವೀಕ್ನೆಸ್ ಏನು ಅಂತ ತಿಳ್ಕೊಂಡ್ರೆ ಅವ್ರನ್ನ ಅದ್ರ ಮೇಲೆ ಆಟ ಆಡಿಸ್ಬೋದು. ಅಮ್ಮ, ಅದೆಲ್ಲ ಬೇರೆ ವಿಷಯಕ್ಕೆ ಸರಿ. ನಮ್ಮ ಅತ್ತೆಗೇನಿದೆ ವೀಕ್ನೆಸ್ಸು? ಅವ್ರೇನು ಸಾಮಾನ್ಯದವರಾ? ಆ ಅಮ್ಮ ಏನೇ ಗಟ್ಟಿ ಜೋರು ಅಂತ ತೋರಿಸ್ಕೊಂಡ್ರು ಒಳಗೆ ಕೊರಕ್ತಾ ಇಲ್ವಾ, ಅಯ್ಯೋ ನನ್ನ ಮಗ ಒಂಟಿ ಆಗ್ಬಿಟ್ಟ ಅಂತ. ಅಂದ್ರೆ ಅರುಣ್ ಬಾವ ಆ ಅಮ್ಮನ ವೀಕ್ನೆಸ್ಸು ಅಂತ ಹೇಳು. ಅದಕ್ಕೆ ಆ ಅಮ್ಮನ ಮುಂದೆ ಸ್ವಲ್ಪ ಮಾನ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋಣ ಅಂತ ಒಂದು ಹುಡುಗಿ ಜಾತಕ ಕೊಟ್ಟು ಬಂದಿದ್ದೀನಿ. ದೊಡ್ಡ ಶ್ರೀಮಂತ್ರ ಮನೆ ಹುಡುಗಿ ಕಣೆ. ಸಂಗೀತಾ, ಫಾರಿನ್ ರಿಟರ್ನ್ ಕಣೆ. ಅಮ್ಮ ಏನಮ್ಮ ನೀನು, ನಾನು ಅವ್ರ ಮದ್ವೆ ಮುರಿಬೇಕು ಅಂತ ಹಗಲೂ ರಾತ್ರಿ ಕಷ್ಟ ಪಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ಜಾತಕ ಕೊಟ್ಟು ಬಂದಿದ್ಯಾ. ಅದರಲ್ಲೂ ಶ್ರೀಮಂತ್ರ ಮನೆ ಹುಡುಗಿ ಅಂತ ಬೇರೆ ಹೇಳ್ತಾ ಇದೀಯಾ. ಅಲ್ಲ ಕಡೆ ಇರೋದು ಎಷ್ಟು, ಈ ಕಡೆ ಕೋಲು ಮುರಿಬಾರ್ದು, ಆ ಕಡೆ ಹಾವು ಸಾಯ್ಬೇಕು, ಆ ತರ ಪ್ಲಾನ್ ಮಾಡಿದ್ದೀನಿ.
ಅಮ್ಮ ಏನಮ್ಮ ಅದು, ಬೇಗ ಹೇಳು. ನಾನು ಕೊಟ್ಟಿರೋ ಜಾತಕ ದುಡುಗಿ ಸಾಮಾನ್ಯದವಳಲ್ಲ ಕಡೆ. ನಿಮ್ಮ ಅತ್ತೆ ಸೇರಾದರೆ ಅವಳು ಸವ್ವಾ ಸೇರು. ಒಂದು ಸಲ ಅವಳು ಮನೆಗೆ ಬರಲಿ, ಅವಾಗಿರುತ್ತೆ ನೋಡು ಮಜಾ. ಅವಳಿಗೆಲ್ಲ ಅವಳು ಮೂಗಿನ ನೆರಕೆ ಆಗಬೇಕು, ಇಲ್ಲ ಅಂದರೆ ದೊಡ್ಡವರು ಚಿಕ್ಕವರು ಯಾರನ್ನು ನೋಡಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮದುವೆ ಮಾತಿರಲಿ ಕಡೆ, ಒಂದು ಸಲ ಅವಳು ಈ ಮನೆಗೆ ಬರಲಿ ಅನ್ನೋದೇ ನನ್ನ ಆಸೆ. ಅಮ್ಮ ನೀನು ಆಸೆ ಹೀಡಿರೋದಕ್ಕೆ ಮೊದಲು ಜಾತಕ ಕೂಡ ಬರಬೇಕಲ್ವಾ? ಅಷ್ಟು ಗೊತ್ತಾಗಲ್ವೇನೆ ನನಗೆ, ಜಾತಕ ಹೆಂಗೆ ಹೊಂದಿಸ್ಬೇಕು ಅಂತ ನಂಗೆ ಗೊತ್ತಾಗಲ್ವಾ? ಎಲ್ಲ ಸರಿಯಾಗೇ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಬಲೆ ಜಾಣೆ ಕಣಮ್ಮ ನೀನು, ಅಂತೂ ನಮ್ಮ ಅತ್ತೆ ಜೊತೆ ಚೆನ್ನಾಗಿ ಎಣ್ಣೆ ತಿಕ್ಕ ಬಂದಿದ್ಯ. ಎರಡೂ ಜಾತಕಗಳು ತುಂಬಾ ಸೊಗಸಾಗಿ ಕೂಡಿ ಬಂದಿದೆ ಅಮ್ಮ, ವಿವಾಹ ಮಾಡಬಹುದು. ನಾನು ಹೇಳಿಲ್ವಾ ಬೀಗ್ರೆ, ನಾನು ಕೊಟ್ಟಿರೋ ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ. ಸ್ವಾಮಿ ಹಾಗೆ ಪ್ರಶಸ್ತವಾಗಿದೆ, ಹುಡುಗಿ ಮನೆಯವ್ರನ್ನ ಬರಕ್ಕೆ ಹೇಳ್ಬಿಡದ? ಆಯ್ತು ಹೇಳೋರಂತೆ, ಆದರೆ ಯಾವಾಗ ಅಂತ ನಾನು ಹೇಳ್ತೀನಿ. ಸ್ವಲ್ಪ ನಿಂತ್ಕೋಮ್ಮ, ಯಾರು ಈ ಹುಡುಗಿ? ಮುಖದಲ್ಲಿ ಒಳ್ಳೆ ಲಕ್ಷ್ಮೀ ಕಳೆ ಇದೆ. ನಮ್ಮ ಮನೆ ಕೆಲಸದವಳು, ಇವಳಿಗೆಲ್ಲ ಲಕ್ಷ್ಮಿ ಕಳೆ ಬರುತ್ತೆ? ನಾವು ಕಾಸು ಕೊಟ್ರೆ ಅವಳಿಗೆ ಲಕ್ಷ್ಮಿ.